ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಗಾಂಧಿನಗರದಲ್ಲಿ ಸೆಮಿಕಾನ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ಮೂರು ಸಮಾವೇಶ ಉದ್ಘಾಟಿಸಿದರು ಸಮಾವೇಶದಲ್ಲಿ ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ಸಚಿವ ರಾಜೀವ್ ಚಂದ್ರಶೇಖರ್ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತಿತರರು ಉಪಸ್ಥಿತರಿದ್ದರು ಪ್ರಧಾನಿ ನರೇಂದ್ರ ಮೋದಿ ವಿದ್ಯುನ್ಮಾನ ವಲಯದಲ್ಲಿ ಸೆಮಿ ಕಂಡಕ್ಟರ್ ಪಾತ್ರ ಮಹತ್ವದ್ದಾಗಿದೆ ವಿಶ್ವದಲ್ಲಿ ಭಾರತ ಸೆಮಿ ಕಂಡಕ್ಟರ್ ಉತ್ಪಾದನೀಯವಾಗಿ ಹೊರಹೊಮ್ಮಲು ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಸೆಮಿ ಕಂಡಕ್ಟರ್ ವಲಯದಲ್ಲಿ ಹೂಡಿಕೆ ಮಾಡಲು ಪ್ರೋತ್ಸಾಹ ನೀಡಲಾಗುತ್ತಿದ್ದು ಈ ವಲಯದಲ್ಲಿ ಯುವಜನರಿಗೆ ಅಪಾರ ಅವಕಾಶಗಳಿದ್ದು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ದೇಶದಲ್ಲಿ ಉತ್ತಮ ಡೇಟಾ ಸೌಲಭ್ಯ ಮತ್ತು ಗುಣಮಟ್ಟದ ಡಿಜಿಟಲ್ ಮೂಲಸೌಕರ್ಯವಿದೆ ಸೆಮಿ ಕಂಡಕ್ಟರ್ ವಲಯ ಉತ್ತೇಜನಕ್ಕೆ ಸರ್ಕಾರ ನೀತಿಗಳಲ್ಲಿ ಸುಧಾರಣೆ ತರುತ್ತಿದೆ ಎಂದು ಹೇಳಿದರು ಇಚ್ಛಾ ಕೆಪಾಸಿಟಿ ಭಾರತ ಭಾರತ ಇರ್ಲ್ಡ್ ಕೆ ದೇಶದಲ್ಲಿ ಡಿಜಿಟಲ್ ವಲಯ ಮತ್ತು ವಿದ್ಯುನ್ಮಾನ ಉತ್ಪಾದನೆ ಅಗಾಧವಾಗಿ ಬೆಳೆಯುತ್ತಿದ್ದು ಮೊಬೈಲ್ ಉತ್ಪಾದನೆಯಲ್ಲೂ ಮುಂಚೂಣಿಯಲ್ಲಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತು ಶತಕೋಟಿ ಡಾಲರ್ ಮೊತ್ತದ ವಿದ್ಯುನ್ಮಾನ ಉತ್ಪಾದನೆಯಾಗಿದ್ದು ಇದೀಗ ಮೂರು ಶತಕೋಟಿ ಡಾಲರ್ ತಲುಪಿದೆ ಕೇವಲ ಎರಡು ವರ್ಷಗಳಲ್ಲಿ ಭಾರತದ ವಿದ್ಯುನ್ಮಾನ ರಫ್ತು ಮತ್ತು ಮೊಬೈಲ್ ಫೋನ್ ಉತ್ಪಾದನೆ ದ್ವಿಗುಣಗೊಂಡಿದೆ ಎಂದರು इस सेमिकॉन समिट के लिए मेरी आपको बहुत बहुत शुभकामनाएं हैं और मैं चाहता हूं मौका है और मैंने लाल किले से कहा था यही समय है सही समय है इधको मुन्ना प्रधानी सेमीकंडक्टर कोरिता वस्तु प्रदर्शन वन वीद ಸೆಮಿಕಂಡಕ್ಟರ್ ಅಂದರೆ ಅರೆವಾಹಕಗಳ ವಲಯದಲ್ಲಿ ಭಾರತದ ಅರೆವಾಹಕ ತಂತ್ರ ಮತ್ತು ಅಭಿವೃದ್ದಿ ಪ್ರದರ್ಶನಕ್ಕೆ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಮೂರು ದಿನಗಳ ಸಮಾವೇಶವನ್ನು ಆಯೋಜಿಸಿದೆ ಭಾರತದ ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆ ಸದ್ಬಳಕೆ ಎಂಬುದು ಸಮ್ಮೇಳನದ ವಿಷಯವಾಗಿದೆ ಈ ಸಮಾವೇಶವು ಉದ್ಯಮ ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಸ್ಥೆಗಳ ಜಾಗತಿಕ ನಾಯಕರನ್ನು ಒಗ್ಗೂಡಿಸಲು ಮತ್ತು ಸೆಮಿಕಂಡಕ್ಟರ್ ವಿನ್ಯಾಸ ಉತ್ಪಾದನೆ ಮತ್ತು ತಂತ್ರಜ್ಞಾನದ ಅಭಿವೃದ್ದಿಗೆ ಜಾಗತಿಕ ಕೇಂದ್ರವಾಗಿಸುವಲ್ಲಿ ಭಾರತದ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಗುರಿಯನ್ನು ಹೊಂದಿದೆ